ಬ್ರೇಕ್ ನಂತರ ನ್ಯೂಸ್ ಅವರ್ ವಿಶೇಷ ಸಿಎಂ ಸಂದರ್ಶನಕ್ಕೆ ಸ್ವಾಗತ. ಸಿದ್ದರಾಮಯ್ಯ ಅವರೇ, ನೀವು ಅಪೋಸಿಷನ್ ಲೀಡರ್ ಆಗಿದ್ದಾಗ ಬಹಳ ದೊಡ್ಡ ದನಿ ಎತ್ತಿದ್ದು ಗಣಿ ಹಗರಣದ ವಿರುದ್ಧ. ಬೆಂಗಳೂರಿನಿಂದ ಬಳ್ಳಾರಿಯವರೆಗೂ ಪಾದಯಾತ್ರೆ ಕೂಡ ಮಾಡಿದಿರಿ, ಐತಿಹಾಸಿಕ ಪಾದಯಾತ್ರೆ. ಸಂತೋಷ್ ಹೆಗ್ಡೆ ಅವರು ಕೊಟ್ಟಂತ ವರದಿ ಇದೆ, ನೀವು ಬಹುಶಃ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಪ್ರಮುಖವಾಗಿ ಈ ವಿಚಾರವನ್ನೇ ಮುಂದಿಟ್ರಿ ಜನರ ಮುಂದೆ. ಯಾರ್ಯಾರು ಗಣಿ ಹಗರಣದಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲರೂ ಕೂಡ ಜೈಲು ಸೇರಬೇಕು, ರಾಜ್ಯಕ್ಕೆ ಆಗಿರುವಂಥ ನಷ್ಟ ಸುಮಾರು 1,00,000 ಕೋಟಿ ರೂಪಾಯಿ ನಷ್ಟ ಆಗಿರ್ಬೋದು, ಅವೆಲ್ಲವೂ ಕೂಡ ವಾಪಸ್ ಬರಬೇಕು. ಈ ಮಾತನ್ನೆಲ್ಲ ನೀವು ಆಡಿದಿರಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ, ಅಪೋಸಿಷನ್ ಲೀಡರ್ ಆಗಿದ್ದಾಗಲೂ ಕೂಡ ನೀವು ಸದನದಲ್ಲೂ ಕೂಡ ಹಲವಾರು ಬಾರಿ ಈ ವಿಚಾರ ಪ್ರಸ್ತಾವ ಮಾಡಿದ್ದೀರಿ. ಮುಖ್ಯಮಂತ್ರಿ ಆದ ನಂತರ ಸಿದ್ದರಾಮಯ್ಯನವರು ಲೋಕಾಯುಕ್ತರಾಗಿದ್ದಂಥ ಸಂತೋಷ್ ಹೆಗ್ಡೆ ಅವರು ಕೊಟ್ಟಂಥ ವರದಿಯನ್ನು ಮರೆತು ಬಿಟ್ರಾ? ಇಲ್ಲ, ಮರೆತಿಲ್ಲ. ನಾವು ಬಂದ ಮೇಲೆ ಸಂತೋಷ್ ಹೆಗ್ಡೆ ಅವರು ಕೊಟ್ಟಿರ್ತಕ್ಕಂಥ ವರದಿನ ಏನು ಮಾಡಿದರು ಹಿಂದಿನ ಸರ್ಕಾರದವರು? ಒಂದು ಅಧಿಕಾರಿ ಮಟ್ಟದ ಒಂದು ಸಭೆ ಸಮಿತಿ ಮಾಡಿ ಅವರಿಂದ ರಿಪೋರ್ಟ್ ತರಿಸ್ಕೊಂಡು ಅಲ್ಲಿಗೆ ಕೈ ಬಿಡ್ಬಿಟ್ಟಿದ್ರು. ಜಯರಾಜ್ ಸಮಿತಿಯನ್ನು ಮಾಡಿದ್ರು, ರಿಪೋರ್ಟ್ ಕೂಡ ತರಿಸ್ಕೊಂಡು ಅದನ್ನು ಅಕ್ಸೆಪ್ಟ್ ಮಾಡಿದ್ರು, ಅದು ಮಾಡಿ ಬಿಟ್ಬಿಟ್ಟಿದ್ರು. ಈಗ ನಾವು ಬಂದ ಮೇಲೆ ಅದು ಕೂಲಂಕುಷವ ಚರ್ಚೆ ಮಾಡಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಮಾಡಿದ್ದೀವಿ, SIT ಮಾಡಿದ್ದೀವಿ. ಅವರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಅದು ಬಂದ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಬಂದ ಮೇಲೆ ನಾವು ಏನು ಹೇಳಿದ್ದು, ಸ್ಪೆಷಲ್ ಕೋರ್ಟ್ ಮಾಡಬೇಕು, ಯಾರ್ಯಾರು ಹಣ ಲೂಟಿ ಹೊಡೆದಿದ್ದಾರೆ, ಯಾರು ಇದಕ್ಕೆ ಜವಾಬ್ದಾರಿ ಇದ್ದಾರೆ, ಅವರಿಂದ ವಸೂಲು ಮಾಡಬೇಕು ಅಂತೆಲ್ಲ ಏನು ಹೇಳಿದ್ದು ಅದನ್ನು ಮಾಡೇ ಮಾಡ್ತೀವಿ. ಅಲ್ಲ, ಅದರ ಬಗ್ಗೆ 5 ಪಟ್ಟು ದಂಡವನ್ನು ವಸೂಲಿ ಮಾಡಬೇಕು ಅನ್ನುವಂಥ ಶಿಫಾರಸು ಇದೆ ಆ ವರದಿಯಲ್ಲಿ, ಸುಮಾರು 11,00,000 ಕೋಟಿ ರೂಪಾಯಿ. ಅದಕ್ಕೋಸ್ಕರನೇ ಸಂತೋಷ್ ಹೆಗ್ಡೆ ಅವರು ಕೂಡ ವರದಿನಲ್ಲಿ ಏನು ಹೇಳಿದ್ರು ಅಂದರೆ ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದರು. ಆ ಕಾರಣಕ್ಕೋಸ್ಕರನೇ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮನ್ನು ಮಾಡಿದ್ದೀವಿ, SIT ರಚನೆ ಮಾಡಿದ್ದೀವಿ. ಅದು ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ. ಅವ್ರ ವರದಿ ಬಂದ ಮೇಲೆ ನಾವು ಏನು ಹೇಳಿದ್ದು ಅದರಂತೆ ನಡ್ಕೋತೀವಿ, ಕ್ರಮ ತಗೊಳ್ತೀವಿ. ಅದರ ಮೇಲೆ ನಾವು ಯಾರನ್ನು ಕೂಡ ಇದರಲ್ಲಿ ರಕ್ಷಣೆ ಮಾಡಬೇಕಾದಂಥ ಅಗತ್ಯ ಇಲ್ಲ. ನಾವು ಜನರಿಗೆ ಏನು ಮಾತು ಕೊಟ್ಟಿದ್ದೋ ಅದರಂತೆ ಮಾಡ್ತೇವೆ. ಕೆ ಜಯರಾಜ್ ಅವರ ವರದಿ ಏನಾಯಿತು? ಅಲ್ಲಿ ಅಧಿಕಾರಿಗಳನ್ನ ಹಲವರನ್ನ ಹೆಸರಿಸಿದ್ರು ಅವರು. ಅಲ್ಲಿ ಅದರಲ್ಲಿ ಏನು ಹೇಳಿರಲಿಲ್ಲ, ಮತ್ತೆ ಲೋಕಾಯುಕ್ತ ಕೊಡೋದು ವಾಪಸ್ ಕಳಿಸೋದು ಅಂತ ಮಾಡಿಬಿಟ್ಟಿದ್ರು, ಲೋಕಾಯುಕ್ತವರ ಅಭಿಪ್ರಾಯ ಕೇಳೋಕ್ಕೆ ಅಂತ ಕೊಟ್ಬಿಟ್ಟಿದ್ರು. ಸೊ ಅದರಿಂದ ಏನು ಆಗ್ತಿರ್ಲಿಲ್ಲ, ಅದಕ್ಕೆ SIT ಮಾಡಿರೋದು. ಸೊ ದಂಡ ವಸೂಲಿ ನೀವು ಮಾಡ್ತೀರಿ ನಿಮ್ಮ ಅಧಿಕಾರ ಅವಧಿಯಲ್ಲೇ? ರಿಪೋರ್ಟ್ ಬಂದ ಮೇಲೆ, ರಿಪೋರ್ಟ್ ಆಧಾರದ ಮೇಲೆ ನಾವು ಏನು ಕಾನೂನು ರೀತಿ ಏನೇನು ಕ್ರಮ ತಗೋಬೇಕು ಆ ಕ್ರಮಗಳನ್ನು ತಗೊಳ್ತೀವಿ. ಯಾಕಂದ್ರೆ ನೀವು ಬಂದ ನಂತರ ಬಹುಶಃ ಗಣಿಗಾರಿಕೆ ನಿಂತ ಮೇಲೆ ಸೀಸ್ ಆಗಿದ್ದ ಅದಿರನ್ನ ಹರಾಜು ಹಾಕಿರೋದನ್ನ ಬಿಟ್ಟರೆ ಬಹುಶಃ ಯಾವುದೇ ಅಂತಹ ಕ್ರಮ, ಕಠಿಣವಾದ ಕ್ರಮ ಕೈಗೊಂಡದ್ದು ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ರೋಷಾವೇಶದಿಂದ ಅವತ್ತು ಮಾತನಾಡಿದ್ರು ಅದು ಕಾಣಿಸ್ತಾ ಇಲ್ಲ. ಈಗ ಮೊದಲು ಅದಕ್ಕೆ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಅದರ ಸೂಪರ್ವಿಷನಲ್ಲಿ ನಡೀತಾ ಇದೆ. ಒಂದು ಕಮಿಟಿ ಮಾಡಿದ್ದಾರೆ, ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಆ ಕಮಿಟಿಯವರು ಶಿಫಾರಸುಗಳನ್ನು ಮಾಡ್ತಾ ಇರ್ತಾರೆ, ಅದರ ಪ್ರಕಾರ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಅದು ಸ್ವಲ್ಪ ವಿಳಂಬ ಆಗಿರ್ತಕ್ಕಂಥದ್ದು ನಿಜ. ನೀವು ಕೂಡ SV ರಂಗನಾಥ್ ಅವರು, ಮುಖ್ಯ ಕಾರ್ಯದರ್ಶಿ ಆಗಿದ್ದಂತೆ SV ರಂಗನಾಥ್ ಅವರಿಂದ ಕೂಡ ಒಂದು ರಿಪೋರ್ಟನ್ನು ತರಿಸ್ಕೊಂಡಿದ್ದಿರಿ ಅನ್ನುವಂಥದ್ದು ಯಾತಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆಯೇ ಕೆ ಜಯರಾಜ್ ಅವರ ವರದಿಯನ್ನು ಏನು BJP ಸರ್ಕಾರ ಅಕ್ಸೆಪ್ಟ್ ಮಾಡಿತ್ತು? ಅವರು ಕಸದ ಬುಟ್ಟಿಗೆ ಏನು ಮಾಡಬೇಕು ಅದು ಮಾಡಿಬಿಟ್ಟಿದ್ರು ಅಷ್ಟೇನೆ. ಕಸದ ಬುಟ್ಟಿಗೆ ಹಾಕಕ್ಕೆ ಏನು ಬೇಕು ಅದು ಮಾಡಿಬಿಟ್ಟಿದ್ರು, ಮತ್ತೆ ಲೋಕಾಯುಕ್ತ ಗೊತ್ತಾಕ್ಬಿಟ್ಟು ಕೈ ತೊಳ್ಕೊಬಿಟ್ಟಿದ್ರು. ಈಗ ನಾವೇನು ಮಾಡಿದ್ದೀವಿ ಅಂದರೆ ಅಲ್ಲಿ ಸಂತೋಷ್ ಹೆಗ್ಡೆ ಅವರು ಕೊಟ್ಟಿರ್ತಕ್ಕಂಥ ವರದಿ ಆಧಾರದ ಮೇಲೆ SIT ರಚನೆ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅವರು ದೇ ಆರ್ ಇನ್ವೆಸ್ಟಿಗೇಟಿಂಗ್ ಸೀರಿಯಸ್ಲಿ. ಆ ರಿಪೋರ್ಟ್ ಬಂದ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ರಂಗನಾಥ್ ಅವರು ಅಧ್ಯಕ್ಷತೆಯಲ್ಲಿ ಏನು ಮಾಡಿರಲಿಲ್ಲ, ಅಥವಾ ರಂಗನಾಥ್ ಅವ್ರಿಗೆ ಏನು ವರದಿ ಕೊಡಿ ಅಂತ ಏನು ಹೇಳಿರಲಿಲ್ಲ. ನಾವು SV ರಂಗನಾಥ್ ಅವರಿಂದ ಯಾವುದೇ ವರದಿಯನ್ನು ಕೇಳಿರಲಿಲ್ಲ ಅನ್ನುವಂಥದ್ದು, ಯಾಕಂದ್ರೆ ಆ ರೀತಿಯ ಮಾಹಿತಿಗಳು ಕೂಡ ಹೊರಬಿದ್ದು. ಕೆ ಜಯರಾಜ್ ಅವರನ್ನ ನೀವು ಯಾವುದೇ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳದೆ SIT ಅವನು ಜಯರಾಜ್ ಅವರ ವರದಿನೂ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿ, ಮತ್ತು ಒಟ್ಟಾರೆ ಹಿಂದಿನ ಸರ್ಕಾರದವರು ಏನು ಮಾಡಿದ್ರು ಅದನ್ನು ಹಿನ್ನೆಲೆಯಲ್ಲಿ ನಾವು SIT ಈಗ ರಚನೆ ಮಾಡಿದ್ದೀವಿ. ಹಾಗಾದರೆ ನೀವು ಏನು ಚುನಾವಣೆಗೂ ಮೊದಲು ವಾಗ್ದಾನವನ್ನು ಮಾಡಿದ್ರಿ, ಅದೇ ಪ್ರಕಾರ ಯಾರ್ಯಾರು ಗಣಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೋ ಅದು ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಅವರ ಮೇಲೆ ಕ್ರಮ ಕೈಗೊಂಡು ದಂಡ ವಸೂಲಿ ಮಾಡುವ ನಿಟ್ಟಿನಲ್ಲಿ ಖಂಡಿತವಾಗೂ ಕ್ರಮ ಕೈಗೊಳ್ತೀರಿ. ಅವ್ರು ಏನು ವರದಿ ಕೊಡ್ತಾರೆ, SIT ವರದಿ ಕೊಡ್ತಾರೆ, ಆ ವರದಿ ಆಧಾರದ ಮೇಲೆ ವಿಲ್ ಟೇಕ್ ಆಕ್ಷನ್. ಯಾವಾಗ ಬರ್ಬೋದು ವರದಿ ಅನ್ನೋದು ನಿಮ್ಮ ನಿರೀಕ್ಷೆ ಪ್ರಕಾರ? ಆದಷ್ಟು ಜಾಗ್ರತೆ ಬರಬೇಕು ನಾನು ಅದನ್ನು. ಅದಕ್ಕೇನು ಟೈಮ್ ಫ್ರೇಮ್? ಟೈಮ್ ಫ್ರೇಮ್ ಮಾಡಿಲ್ಲ, ಮಾಡ್ತಾರೆ ಜಲ್ದಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ.
ಅದರ ಜೊತೆಗೆ ಒಂದು ರೆಲೆವೆಂಟ್ ಇಶ್ಯೂ ಈಗ ಬಹಳ ಚರ್ಚೆ ಆಗ್ತಾರಂತೆ ಸಿದ್ದರಾಮಯ್ಯನವರೇ, ಕೆರೆ ಒತ್ತುವರಿ ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ಬೆಂಗಳೂರಿನಲ್ಲಿ ಈಗಾಗಲೇ ಆರಂಭ ಆಗಿದೆ, ನಡೀತಾ ಇದೆ. ಎಲ್ಲ ಒಂದು ಕಡೆ ಈ ಒತ್ತುವರಿ ತೆರವು ಪ್ರಕರಣದಲ್ಲಿ ಬಿ ಡಿ ಎ ಕೆರೆ ಒತ್ತುವರಿ ಮಾಡಿರುವಂಥ ಲೇಔಟ್ಗಳು ಕೂಡ ಇದೆ. ನೀವೇ ಅಪೋಸಿಷನ್ ಲೀಡರ್ ಆಗಿದ್ದಾಗ ಒಂದು ಮಾತನ್ನು ಆಡಿದ್ರಿ, ಬಿ ಡಿ ಎನ ಬಾಗ್ಲಾಕ್ಬೇಕು, ಬಿ ಡಿ ಎ ಮುಚ್ಚಬೇಕು ಅನ್ನುವಂಥ ದನಿಯನ್ನು ಆ ಸಂದರ್ಭದಲ್ಲಿ ನೀವು ಎತ್ತಿದ್ರಿ. ಈ ಅಕ್ರಮಗಳ ಬಗ್ಗೆ ಎಲ್ಲ ಮಾತನಾಡುವಾಗ ನೀವು ಹೇಳಿದ್ರಿ, ಈಗ ಬಿ ಡಿ ಎ ಲೇಔಟ್ ಮಾಡಿರೋದೇ ಕೆರೆ ಒತ್ತುವರಿ ಆಗಿರುವಂಥ ಜಾಗದಲ್ಲಿ ಮಾಡಿರುವಂಥದ್ದಿದೆ. ಅಷ್ಟೇ ಅಲ್ಲ, ಈಗ ಡಾಲರ್ಸ್ ಕಾಲನಿ ಜೆ ಪಿ ನಗರದಲ್ಲಿ ಲಿಂಗಣ್ಣನ ಕೆರೆ ಅಂತ ಇದ್ದ ಜಾಗದಲ್ಲಿ ಡಾಲರ್ಸ್ ಕಾಲನಿ ಅಂತ ತಲೆ ಎತ್ತಿದೆ. ಅತ್ಯಂತ ಪ್ರಭಾವಿಗಳೆಲ್ಲ ಇದ್ದಾರೆ. ಬಹುಶಃ ನೀವು ತೆರವು ಮಾಡೋದಾಗಿದ್ರೆ ಅಲ್ಲಿಂದನೇ ಆರಂಭ ಮಾಡಬೇಕಾಗಿತ್ತು. ಇಲ್ಲ ನೋಡಿ, ಬಿ ಡಿ ಎ ಅಂತಂದ್ರೆ ಸರ್ಕಾರದ ಅದು ಒಂದು ಅಂಗಸಂಸ್ಥೆ. ಅವರು ಆ ಕಾಲದಲ್ಲಿ ಎಲ್ಲೆಲ್ಲಿ ಬಡಾವಣೆಗಳನ್ನು ಮಾಡಿದ್ದಾರೆ, ಸೈಟ್ ಹಂಚಿದ್ದಾರೆ ಅಥವಾ ಮನೆಗಳು ಕಟ್ಟಿದ್ದಾರೆ, ಅವೆಲ್ಲವೂ ಕೂಡ ಕೆರೆ ಸ್ವರೂಪವನ್ನು ಕಳ್ಕೊಂಡಿದ್ದಾವೆ ಅಂತ ಮಾಡಿದ್ದಾರೆ. ಕೆರೆ ಸ್ವರೂಪವನ್ನು ಕಳ್ಕೊಂಡಿದ್ದಾವೆ, ಟ್ಯಾಂಕ್ ಕ್ಯಾರೆಕ್ಟರ್ಸ್ ಕಳ್ಕೊಂಡಿದ್ದಾವೆ ಅನ್ನೋದ್ರ ಮೇಲೆ ಮಾಡಿದ್ದಾರೆ. ಅದಕ್ಕೆ ಈಗ ನಾವು ಬಿ ಡಿ ಎನವರು ಹಂಚಿ ಸೈಟ್ ಹಂಚಿ ಮನೆಗಳು ಕಟ್ಟಿಕೊಂಡು ಅಲ್ಲಿ ವಾಸ ಇರತಕ್ಕಂಥದ್ದು ಅದನ್ನೆಲ್ಲ ತೆರವು ಮಾಡಿಸ್ಲಿಕ್ಕೆ ಹೋಗಲ್ಲ. ಅದ್ರ ಬಗ್ಗೆ ಒಂದು ಕೂಲಂಕಿಸುವ ಚರ್ಚೆ ಮಾಡಬೇಕಾಗ್ತದೆ. ಕ್ಯಾಬಿನೆಟ್ ಮುಂದೆ ತಗೊಬಂದು ಚರ್ಚೆ ಮಾಡೋಣ ಅಂತ ಹೇಳಿದ್ದೀನಿ. ಅಲ್ಲಿವರೆಗೆ ಈ ತೆರವುಗೊಳಿಸ್ತಕ್ಕಂಥದ್ದು ನಿಲ್ಲಿಸಿ ಅಂತ ಹೇಳಿದ್ದೀನಿ ನಾನು. ಅಲ್ಲೂ ಕೂಡ ಇಲ್ಲಿಗಲ್ಲಾಗಿದ್ರೆ ಅದನ್ನು ಕೂಡ ನಾವು ಎಕ್ಸಾಮಿನ್ ಮಾಡ್ತೀವಿ. ಅಲ್ಲಿ ತೆರವುಗೊಳಿಸೋದು ನಿಲ್ಲಿಸಿ ಅಂತ ಹೇಳಿದ್ರೆ ನೀವು ಯಾವುದಕ್ಕೆ, ಯಾವ್ದು ಸಂಬಂಧಪಟ್ಟ ಹಾಗೆ? ವಾಸದ ಮನೆಗಳು ಮಾತ್ರವಾ ಅಥವಾ ಎಲ್ಲಕ್ಕೂ? ಎಲ್ಲಿ ಬಿ ಡಿ ಎ ಲೇಔಟ್ ಮಾಡಿದೆ ಆ ಎಲ್ಲವನ್ನು ಕೂಡ ಸದ್ಯಕ್ಕೆ ನಿಲ್ಲಿಸಿ ಅಂತ ಹೇಳಿದ್ದೀನಿ. ಬಿಕಾಸ್ ಅದ್ರ ಬಗ್ಗೆ ಕೂಲಂಕಿಸುವ ಚರ್ಚೆ ಮಾಡಬೇಕಾಗ್ತದೆ. ಅದು ಯಾವ ಇದ್ರ ಮೇಲೆ ಆಧಾರದ ಮೇಲೆ ಕೊಟ್ಟಿದ್ದಾರೆ, ಅದು ಕೆರೆ ಸ್ವರೂಪ ಕಳ್ಕೊಂಡಿದ್ಯಾ ಇಲ್ವಾ, ಮತ್ತೆ ಯಾಕೆ ಕೊಟ್ಟರು, ಇವೆಲ್ಲ ನಮ್ಮ ಕಾಲದಲ್ಲಿ ಆಗಿರೋವಲ್ಲ, ಎಲ್ಲ ಹಿಂದೆ ಆಗಿರೋವು, ಇವೆಲ್ಲ ಹಿಂದಿನ ಸರ್ಕಾರಗಳಲ್ಲಿ ಆಗಿರ್ತಕ್ಕಂಥದ್ದು. ಇದಾದ್ರದ್ದೆಲ್ಲ ಸಂಪೂರ್ಣವಾಗಿ ಕೂಲಂಕಿಸುವ ಚರ್ಚೆ ಮಾಡಿ ವಿಲ್ ಕಮ್ ಟು ಸಮ್ ಡಿಸಿಷನ್. ಯಾಕಂದ್ರೆ ಈಗ ನೀವು ಆ ನಿರ್ದೇಶನವನ್ನು ಕೊಡ್ತಿರೋದ್ರಿಂದ ಒಂದು ಸಹಜವಾದ ಅನುಮಾನ ಹೇಳುತ್ತೆ, ಎಲ್ಲೋ ಒಂದ್ ಕಡೆ ಪ್ರಬಲರನ್ನ ರಕ್ಷಿಸೋ ಸಲುವಾಗಿ ಈ ತರ ನಿರ್ಧಾರ ಕೈಗೊಂಡ್ರೆ ಸಿದ್ದರಾಮಯ್ಯನವರು. ಇವಾಗ ಆರಂಭದಲ್ಲಿ ಸಾರಕ್ಕಿ ಹತ್ರ ಎಲ್ಲ ಒಡೆದು ಬಿಟ್ರು, ಆಗ್ಲೇ ಎಷ್ಟೋ ಜನ ಬೇರೆಯವ್ರ ಹತ್ರ ಖರೀದಿ ಮಾಡಿದವರಿದ್ರು, ಯಾರೋ ತೆರವು ಮಾಡಿ ಒತ್ತುವರಿ ಮಾಡಿಬಿಟ್ಟು ಇವ್ರಿಗೆ ಮಾರ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವರು ಅದನ್ನು ಖರೀದಿಸಿದ್ದಾರೆ, ಇವ್ರಿಗೆ ಗೊತ್ತಿಲ್ಲದೆ ಇರೋದಿದೆ ಎಷ್ಟು. ಯಾಕಂದ್ರೆ ಸರ್ಕಾರಿ ಅಧಿಕಾರಿಗಳೇ ಖಾತಾ ಮಾಡಿಕೊಟ್ಟಿದ್ದಾರೆ, ಕಂದಾಯ ಕಟ್ಟಿಸ್ಕೊಂಡಿದ್ದಾರೆ, ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕನೆಕ್ಷನ್ ಕೊಟ್ಟಿದ್ದಾರೆ, ಪವರ್ ಕನೆಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಎಲ್ಲಿ ಆ ಥರ ಬಡವರು ಮನೆಗಳು ಕಟ್ಕೊಂಡು ಅವ್ರ ಮನೆಗಳು ಒಡೆದಾಕ್ಬಿಟ್ಟಿದ್ದಾರೆ, ಅವ್ರಿಗೆಲ್ಲ ರಿಹಾಬಿಲಿಟೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡ್ತಾ ಇದ್ದೆ. ಯಾವ ರೀತಿ ಪುನರ್ವಸತಿ ಮಾಡಬೇಕು ಅಂತ, ಎಕ್ಸಲೆಂಟ್ ಸರ್, ಪುನರ್ವಸತಿ ಮಾಡಬೇಕು ಅಂತ. ಬಟ್ ಕಾನೂನಿನ ಬಾಹಿರವಾಗಿ ಅಧಿಕಾರಿಗಳು ಮಾಡಿದರೆ ಅಥವಾ ಖಾಸಗಿಯವರು ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ಳೋದನ್ನು ಮಾಡ್ತೀವಿ. ಸಚಿವರು ಅವ್ರು ಯಾರೇ ಆಗಿರಲಿ, ಯಾರು ಜವಾಬ್ದಾರಿ ಇರ್ತಾರೆ, ಕಾನೂನು ಬಾಹಿರವಾಗಿ ಯಾರೇ ಮಾಡಿದರೂ ಕೂಡ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತಲೂ ಕೂಡ ಆಲೋಚನೆ ಮಾಡ್ತಾ ಇದ್ವಿ. ಖಂಡಿತವಾಗಿಯೂ ಬಹುಶಃ ಮುಂದಿನ ದಿನಗಳಲ್ಲಿ ಅಕ್ರಮ ಮಾಡಿರೋರಿಂದ ಕ್ರಮ ತೆಗೆದುಕೊಳ್ತೀರಿ. ಈಗಲೂ ಕೂಡ ನಾವು ಯಾರು ಟ್ಯಾಂಕ್ ಬೆಡ್ ಮೇಲೆ ಕಾಂಪ್ಲೆಕ್ಸ್ಗಳು ಮಾಡ್ಕೊಬಿಟ್ಟಿದ್ದಾರೆ, ಬಿಲ್ಡಿಂಗ್ಗಳು ಮಾಡ್ಕೊಬಿಟ್ಟಿದ್ದಾರೆ, ಮನೆಗಳು ಕಟ್ಕೊಬಿಟ್ಟಿದ್ದಾರೆ, ಅದನ್ನೇ ತೆರವು ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ದದು. ಬಟ್ ಜನ ಏನು ಒಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಅಂತಂದರೆ, ನಮ್ಮನ್ನು ನೀವು ಒತ್ತುವರಿ ತೆರವು ಮಾಡಿಸ್ತಾ ಇದ್ದೀರಿ, ಆದರೆ ಬಿ ಡಿ ಎನವರೇ ಮಾಡಿದಾರಲ್ಲ ಅದನ್ನ ಯಾಕೆ ಮಾಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಆ ಪ್ರಶ್ನೆಗೆ ಅದಕ್ಕೆ ನಾನು ಹೇಳಿದ್ದು, ಬಿ ಡಿ ಎನವರು ಸರ್ಕಾರನೇ ಕೊಟ್ಬಿಟ್ಟಿದ್ದಾರೆ ಹಿಂದೆ, ಅದು ಲೀಗಲ್ ಆಗಿದೆಯಾ ಇಲ್ಲೀಗಲ್ ಆಗಿದೆಯಾ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಮತ್ತೆ ಕೆರೆ ಸ್ವರೂಪ ಕಳ್ಕೊಬಿಟ್ಟಿದೆಯಾ ಇಲ್ವಾ ಅಂತ. ಈಗ ಫಾರ್ ಎಕ್ಸಾಂಪಲ್ ಈ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಇದೆ, ಅದು ಒಂದು ಕೆರೆನೇ. ಆ ಕಾಲದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಕೆಂಪಾಂಬುದಿ ಕೆರೆ. ಈಗ ಅದನ್ನ ಅಲ್ಲಿ ಇರ್ತಕ್ಕಂಥದ್ದೆಲ್ಲ ಒಡೆಯಕ್ಕಾಗೋದಿಲ್ಲ, ಆ ಥರದ್ದು ಬೇಕಾದಷ್ಟು ಇದಾವೆ. ಕೆಪಿಸಿಸಿ ಆಫೀಸ್ ಕೂಡ ಇರೋದು ಆ ಥರದ್ದು ಕೆರೆ ಕೆರೆ, ಅವೆಲ್ಲ ಹಿಂದೆ ಕೆರೆ ಸ್ವರೂಪ ಕಳ್ಕೊಂಡ್ಬಿಟ್ಟಿದ್ದಾವೆ. ನಿಜ, ಈಗ ಅದನ್ನ ಕೆರೆ ಅಂತ ನಾವು ಮಾಡಕ್ ಆಗೋದೂ ಇಲ್ಲ, ಮತ್ತೆ ಅಲ್ಲಿ ನೀರು ಬರಲ್ಲ. ಅಲ್ಲ, ಅದು ಬಿಡಿಯಲ್ಲಿ ಹೊಟ್ಟವ್ರದ್ದು ಅವ್ರ ಪ್ರಶ್ನೆ ಆಗಿರ್ಬೋದು. ನನ್ನ ಪ್ರಶ್ನೆ ಏನಂದ್ರೆ, ಯಾರೋ ಅಮಾಯಕರು ಬಡವರು ಗೊತ್ತಿಲ್ಲದೆ ಯಾರೋ ಭೂಮಾಫಿಯಾದವರು ಒತ್ತುವರಿ ಮಾಡಿರ್ತಾರೆ, ಇವರು ಗೊತ್ತಿಲ್ಲದೆ ಹೋಗಿ ಹಣ ಕೊಟ್ಟು ಅವರು ಇಡೀ ಜೀವಮಾನದ ಹಣವನ್ನೆಲ್ಲ ಕೊಟ್ಟು ಖರೀದಿ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಅಮಾಯಕರವರು ಅಂತವ್ರ ಮನೆ ಬಹುಶಃ ಅವ್ರ ಮನೆ. ಮೇಲ್ನೋಟಕ್ಕೆ ಅದು ಅನ್ಯಾಯ ತರ ಕಾಣಿಸುತ್ತೆ, ಬಟ್ ನಾವು ಲೀಗಲ್ ಆಗಿ ಈಗ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತಾರೆ. ನನ್ಗೆ ಗೊತ್ತಿರಲಿಲ್ಲ, ತಪ್ಪು ಮಾಡಿಬಿಟ್ಟೆ,
ನಾನು ಕಳ್ತನ ಮಾಡಿದ್ರೆ ಶಿಕ್ಷೆ ಆಗ್ತದೆ ಅಂತ ನಂಗೆ ಗೊತ್ತಿತ್ತು. ನಾನು ಕಳ್ತನ ಮಾಡ್ತಿರ್ಲಿಲ್ಲ, ವಟಸ್ವ ಆಯ್ತಾ ಇತ್ತು, ಅದು ಕದ್ಬಿಟ್ಟೆ ಅಂತ ಹೇಳಿದ್ರೆ ಅದಕ್ಕೆ ಅದಕ್ಕೆ ಈಗ ಬರೀ ಬೆಂಗಳೂರಲ್ಲ ರಾಜ್ಯಾದ್ಯಂತ ಆ ರೀತಿ ರಾಜ್ಯ ಈಗ ನನಗೆ ಬಹಳ ಹಸುವಾಯ್ತಿತ್ತು ಅಂದ್ಬಿಟ್ಟು ಯಾರ್ದ ಅಂಗಡಿ ನುಗ್ಬಿಟ್ಟು ಕಳ್ತನ ಮಾಡಕ್ ಆಗೋದಿಲ್ಲ. ಹಸುವಿರೋದ್ ನಿಜ ಅಲ್ಲ, ಇವ್ರು ಕಳ್ತನ ಮಾಡಿರೋದು ಅಲ್ಲ, ಗೊತ್ತಿಲ್ಲ ಇವರಿಗೆ. ನನ್ನ ಅದನ್ನೇ ನಾನು ಹೇಳಿದ್ ಇವರಿಗೆ ಯಾರೋ ಟೋಪಿ ಹಾಕಿ ಹೋಗಿರೋದು ಅದಕ್ಕೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ. ನೀವು ಯಾರ್ದೋ ಡಾಕ್ಯುಮೆಂಟ್ ತಗೊಂಡಿರ್ತೀರಿ, ಡಾಕ್ಯುಮೆಂಟು ಲೀಗಲ್ ಆಗಿದೆ ಅಂದ್ಬಿಟ್ಟು ತಗೊಂಡಿರ್ತೀರಿ, ಅದು ಡಾಕ್ಯುಮೆಂಟು ಕಂಕಾಕ್ಟೆಡ್ ಡಾಕ್ಯುಮೆಂಟು, ಆಗ ನಿಮಗೆ ರೈಟ್ ಏನು ಲೀಗಲ್ ಆಗಿ ಬಂದಿರೋದಿಲ್ಲ ನಿಮಗೆ. ಅದು ಕರೆಕ್ಟ್ ಕರೆಕ್ಟ್ ನೀವು ಹೇಳ್ತೀರ, ಸರಿ ಇದೆ, ಲೀಗಲ್ ಆಗಿ ಬಂದಿರಲ್ಲ ಅದು, ಹಂಡ್ರೆಡ್ ಪರ್ಸೆಂಟ್ ರೈಟ್, ಅದೇ ಇಲ್ಲೀಗಲ್ಲು, ಆ ಇಲ್ಲೀಗಲ್ ರೈಟ್ ಮುಂದುವರೆದಿದೆ. ಕರೆಕ್ಟ್. ಈಗ ಇವರೇನೋ ಬಿಡಿ ಇಗ್ನೋರೆನ್ಸ್ ಆಫ್ ಲಾ, ಅದಕ್ಕೆ ಆದ್ರೆ ಅಧಿಕಾರಿಗಳು ಅದಕ್ಕೆ ಅಮಾಯಕ ಜನ ಇದಾರಲ್ಲ ಬಡವರು, ಅವ್ರಿಗೆ ರಿಹಾಬಿಲಿಟೇಷನ್ ಮಾಡ್ತಕ್ಕಂಥದ್ದನ್ನು ಮಾಡೋಣ. ಬಟ್ ಯಾರು ಈ ತರ ತಪ್ಪು ಮಾಡಿದಾರಲ್ಲ ಅಧಿಕಾರಿಗಳು, ಭೂ ಮಾಫಿಯಾದವರು ಭೂಗಳ್ರುಗಳು, ಆಮೇಲೆ ಅಧಿಕಾರಿಗಳು ಇವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡ್ತೀವಿ. ಫೈನ್ ಸರ್, ಎಕ್ಸಲೆಂಟ್. ನಿಮ್ಮ ಜೊತೆ ಚರ್ಚೆನ ಮುಂದುವರಿಸ್ತೇನೆ, ಮುಖ್ಯಮಂತ್ರಿಗಳ ಜೊತೆ ವಿಶೇಷ ಸಂದರ್ಶನ ಮುಂದುವರಿಯುತ್ತೆ. ಒಂದು ಬ್ರೇಕ್ ನಂತರ.